ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಡಾಕ್ಟರ್ ಆಂಜನಪ್ಪ ನಿಮ್ಮ ಪ್ರೀತಿಯ ವೈದ್ಯ ತಮಗೋಸ್ಕರವಾಗಿ ತಮ್ಮ ಕೆಲವು ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸೋದೇ ನನ್ನ ಕರ್ತವ್ಯ ಅಂತ ಈ ಕಾರ್ಯಕ್ರಮದಲ್ಲಿ ತೊಳ್ಕೊಂಡಿದ್ದೀನಿ ನಾನು ಭಾಳ ಜನಗಳಿಗೆ ಕುರ ಆಗುತ್ತೆ ಇದು ಕನ್ನಡದಲ್ಲಿ ಟಿಪಿಕಲ್ ವರ್ಡ್ ಕುರುಗಳು ಆಗೋದು ಅಂದರೆ ಅಲ್ಲೇ ರಕ್ತ ಕೀವಿರ ಗುಳ್ಳೆ ರಕ್ತ ಕುರ ನಮ್ಮಲ್ಲಿ ನಾವು ಅಂತೀವಿ ನೀವು ನೋಡಿ ಕಣ್ಕುಟ್ರೆ ಆಗುತ್ತೆ ಕೆಲವರಿಗೆ ಆಗುತ್ತೆ ಆಗುತ್ತೆ ಗೌತ್ಲಮ್ಮ ಆಗತ್ತೆ ಗಂಡಾಮಲೆ ಅಂತಾರೆ ಕನ್ನಡದಲ್ಲಿ ಈ ಕುತ್ತಿಗೆಯಲ್ಲಿ ಇಟ್ಟಪ್ಪ ಸ್ವೆಲ್ಲಿಂಗ್ ಬರುತ್ತೆ ಡಯಾಬಿಟಿಸ್ ಇರೋರಿಗೆ ಬೆನ್ನು ಪಣಿ ಅಂತ ಆಗುತ್ತೆ ಇವೆಲ್ಲ ಕೂಡ ಪರ್ಟಿಕ್ಯುಲರ್ಲಿ ಮೋಷನ್ ಮಾಡೋ ಜಾಗದಲ್ಲಿ ಕುರ ಆಗಿ ಪೆರಿಯೇನ ಲಾಪ್ಸಸ್ ಅಂತ ಆಗಿ ನೀವು ಅದ್ರ ಬಗ್ಗೆ ನಿಮಗೆ ಸರಿಯಾಗಿ ಅರಿವು ಗೊತ್ತಿಲ್ಲದಿರ ಅದು ಒಡ್ಕೊಂಡು ಫಿಶ್ಚುಲ್ ಆಗಿ ಉಗುರ್ನಾಗ ಹೋಗೋದಕ್ಕೆ ಕೊಡಲಿ ತೊಗೊಂಡ್ರು ಅಂತಾರೆ ಹಳ್ಳಿಯವರು ಆ ರೀತಿ ಸಮಸ್ಯೆಗೆ ಸಿಕ್ಕಾಕ್ಕೊಳ್ತೀರಿ ಇದು ಯಾಕಾಗುತ್ತೆ ಕುರುಗಳು ಅಂದರೆ ನೋಡಿ ಮನುಷ್ಯನ ದೇಹದಲ್ಲಿ ಎಲ್ಲ ಕಡೆ ಏರ್ ಫಾಲಿಕಲ್ಸ್ ಇರ್ತವೆ ಅಂದರೆ ಕೂದಲು ಇರ್ತವೆ ಅಂಗೈ ಪಾದ ಬಿಟ್ಟರೆ ಬೇರೆ ಎಲ್ಲ ಕಡೆ ಕೂದಲಿರ್ತವೆ ಎಲ್ಲೆಲ್ಲಿ ಕೂದಲಿರುತ್ತಲ್ಲ ಅಲ್ಲಿ ಏರ್ ಫಾಲಿಕಲ್ ಇನ್ಫೆಕ್ಷನ್ ಅಂತೀವಿ ನಿಮಗೆ ಸರಳವಾಗಿ ಹೇಳಬೇಕಂದ್ರೆ ಕಣ್ಣು ಕುಡ್ರು ಅಂದರೆ ಕಣ್ಣಿನ ರೆಪ್ಪೆಯಲ್ಲಿ ತಪ್ಪ ಗುಳ್ಳೆ ಕಾಣಿಸ್ಕೊಡುತ್ತೆ ಇದು ಯಾಕೆ ಆಗುತ್ತೆ ಡಾಕ್ಟ್ರೆ ತುಂಬ ಜನ ಅಂದ್ಕೊಳ್ತಾರೆ ರಕ್ತ ಕೆಟ್ಟಿರೋದ್ರಿಂದ ಆಗಿರುತ್ತೆ ಅಂತ ಇಲ್ಲ ನೀವು ಭಾಳ ಜನ ರಕ್ತ ಪರೀಕ್ಷೆ ಮಾಡಿಸ್ತೀರಿ ರಿಪೋರ್ಟ್ ನಾರ್ಮಲ್ಲೇ ಬರುತ್ತೆ ಮತ್ತು ಯಾಕೆ ಆಗುತ್ತೆ ಡಾಕ್ಟ್ರೇ ಇದು ಸಾಮಾನ್ಯವಾಗಿ ಸ್ಟೆಫೈಲೋಕಾಕೈ ಸ್ಟ್ರೆಪ್ಟೊಕಾಕೈ ಅಂತೀವಿ ನಾವು ಬ್ಯಾಕ್ಟೀರಿಯಾ ಆದರೆ ಇನ್ಫೆಕ್ಷನ್ ಅದು ನೀವೆಷ್ಟೇ ಹೈಜಿನಿಕ್ ಆಗಿರಲಿ ಇಲ್ಲ ಡಾಕ್ಟ್ರೆ ನಾನು ದಿನ ಸ್ನಾನ ಮಾಡ್ತೀನಿ ಆದರೂ ಆಗುತ್ತೆ ಆಗುತ್ತೆ ಅದರೊಳಗಾಗಿ ನಿಮಗೆ ನೋಡಿ ಮನಸ್ಸಿಗೂ ದೇಹಕ್ಕೂ ಹೆಂಗೆ ನಂಟಿರುತ್ತೆ ಅನ್ನೋದಕ್ಕೆ ನಿಮಗೆ ಕಣ್ಣು ಕೊಟ್ಟರು ಯೂಶಲಿ ನಿಮಗೆ ಟೆನ್ಷನ್ ಇರೋ ಟೈಮ್ನಲ್ಲಿ ಮಕ್ಕಳಿಗೆ ಪರೀಕ್ಷೆ ಟೈಮ್ನಲ್ಲಿ ಇದು ಆಗುತ್ತೆ ಇದಕ್ಕೆ ಅದಕ್ಕೆ ನಾವು ಸೈಕೋಸೊಮ್ಯಾಟಿಕ್ ಅಂತೀವಿ ನಾವು ಇದು ಭಾಳ ಇಂಪಾರ್ಟೆಂಟು ಆ್ಯಂಡ್ ಇವೆಲ್ಲ ಕೂಡ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತೀವಿ ನಾವು ನೀವು ಕಂಡುಕೊಟ್ರು ಬಂದರೆ ಏನೂ ಮಾಡೋಕ್ಕೆ ಬೇಕಿಲ್ಲ ಒಂದು ಬಿಸಿ ನೀರಿನ ಕಾವುಟ ಕೊಡಿ ಬಿಸಿ ನೀರನ್ನ ಒಳಗೆ ಬಟ್ಟೆಯನ್ನು ನಿಮ್ಮ ಕರ್ಚಿಪ್ನ ಅದ್ದಿ ಎರಡು ಮೂರು ದಿನ ಇದು ಮಾಡಿ ಆ ಕಾವುಟ ಕೊಡಿ ಒಂದು ಫೈನ್ ಡೇ ನಿಮಗೆ ಅಲ್ಲಿ ಹಳದಿ ಬಣ್ಣ ಬರುತ್ತೆ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಒಂದು ಕೂದಲನ್ನ ಟಕ್ ಅಂತ ಹೇಳಿದ್ರೆ ಅದು ವಾಸಿಯಾಗ್ಬಿಡುತ್ತೆ ಇದಕ್ಕೆ ಆಂಟಿಬಯೋಟಿಕ್ ಬೇಕಿಲ್ಲ ಆಂಟಿ ಇನ್ಫ್ಲಮೇಟ್ರಿ ಬೇಕಿಲ್ಲ ಅಷ್ಟು ಸರಳ ಅದು ಕಣ್ಣು ಕೊಟ್ಟರು ಕುರುಗಳು ಆದಾಗ ಅದಕ್ಕೆ ಹಳ್ಳಿ ಕಡೆ ಪೋಲ್ಟ್ರೀಸ್ ಕಟ್ಟೋದು ಅಂತಾರೆ ಅಥವಾ ಉಪ್ಪಿನ ಶಾಖ ಕೊಡೋದು ಅಂತಾರೆ ಬಿಸಿನೀರಿನ ಶಾಖ ಕೊಡೋದು ಅಂತಾರೆ ಯೂಜಲಿ ಸರ್ಜನ್ ಹತ್ರ ಬಂದರೆ ಕೆಲವು ಕುರುಗಳಿಗೆ ನಾವು ಆಂಟಿಬಯೋಟಿಕ್ ಕೊಡ್ತೀವಿ ಯಾಕಂದರೆ ಆಂಟಿಬಯೋಟಿಕ್ ಕೊಡೋದ್ರಿಂದ ಅದು ಹಂಗೆ ಒಣಗೋಗುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಒಂದು ಎರಡು ಮೂರು ಜಾಗದಲ್ಲಿ ನಿಮಗೆ ಅದು ಬಹಳ ತೊಂದರೆ ಕೊಡುತ್ತೆ ಒಂದು ಪೆರೋಟಿಡ್ ಅಂತೀವಿ ನಾವು ಇಲ್ಲಿ ನಿಮ್ಮ ಕಿವಿ ಇಯರ್ ಮುಂದೆ ಈ ಗ್ರಂಥಿ ಇರುತ್ತೆ ಜೊಲ್ಲಿನ ಗ್ರಂಥಿ ಪೆರೋಟಿಡ್ನೊಳಗೆ ಆಪ್ಸಸ್ ಆಗುತ್ತೆ ಇನ್ನು ಕೆಲವರಿಗೆ ಉಗುರು ಸುತ್ತಾಗುತ್ತೆ ಇದು ಬಹಳ ಕಾಮನ್ನು ಉಗುರಿನ ಪಕ್ಕ ಇರೋದರಿಂದ ಪ್ಯಾರಾ ಅಂದರೆ ಉಗುರಿನ ಪಕ್ಕ ನೈಕಿಯ ಅಂದರೆ ಇನ್ಫೆಕ್ಷನ್ ಅಂತೀವಿ ನಾವು ಅದನ್ನು ಕನ್ನಡದಲ್ಲಿ ಉಗುರು ಸುತ್ತಂತಾರೆ ನೀವು ನೋಡಿದಿರಿ ಬಹಳ ನೋವು ಕೊಡುತ್ತೆ ಅದು ಹೆಂಗಂದರೆ ಕೈ ನೀವು ಕೆಳಗಡೆ ಬಿಟ್ಟರೆ ಫಣ ಫಣ ಅಂತ ಒಡೆಯುತ್ತೆ ಎತ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಇದನ್ನು ನನ್ನ ಮೆಡಿಕಲ್ ಭಾಷೆಯಲ್ಲಿ ಥ್ರಾಬಿಂಗ್ ಪೇಯ್ನ್ ಅಂತೀವಿ ನಾವು ಥ್ರಾಬ್ ಅಂದರೆ ಹಾರ್ಟಿನ ಆ ಪ್ರತಿ ನಿಮಿಷಕ್ಕೆ ನಿಮ್ಮ ಹಾರ್ಟು ಎಪ್ಪತ್ತೆರಡು ಸಾರಿ ಪಣ್ ಫಣ್ ಅಂತ ಒಡೆಯುತ್ತೆ ಪ್ರತಿ ಸಾರಿ ಹಾರ್ಟ್ ಬೀಟ್ ಆದಾಗೆ ನಿಮ್ಮ ಕೈ ಫಣ್ ಫಣ್ ಅಂತದೆ ಅದಕ್ಕೆ ಇದನ್ನು ನಾವು ಥ್ರಾಬಿಂಗ್ ಪೇಯ್ನ್ ಅಂತೀವಿ ತುಂಬ ಜನ ಅದಕ್ಕೆ ನಿಂಬೆಹಣ್ಣು ಹಾಕಿರೋದನ್ನು ನಾವು ನೋಡಿರ್ತೀವಿ ಇಲ್ಲ ನೀವೇನೂ ಮಾಡೋದು ಬೇಕಿಲ್ಲ ಇದಕ್ಕೂ ಕೂಡ ಆಂಟಿಬಯೋಟಿಕ್ ಕೊಡ್ತೀವಿ ಓನ್ಲಿ ಥಿಂಗ್ ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಈ ರೀತಿ ಇನ್ಫೆಕ್ಷನ್ ಆದಾಗೆ ನೀವು ನಲವತ್ತು ವರ್ಷ ಮೇಲೆ ಆಗಿದ್ರೆ ಒಂದು ಬ್ಲಡ್ ಶುಗರ್ ಅಪ್ಪ ಅಂತ ಹೇಳ್ತೀವಿ ಎಷ್ಟೋ ಸಾರಿ ನಿಮಗೆ ಸಕ್ಕರೆ ಕಾಯಿಲೆ ಇರೋದು ಗೊತ್ತೇ ಆಗೋದಿಲ್ಲ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆನ ನಾವು ಈಸಿಲಿ ಹೆಂಗೆ ಕಂಡುಹಿಡ್ತೀವಿ ಅಂದರೆ ಮೂರು ಪಿ ಪಾಲಿ ಡಿಪ್ಸಿಯಾ ಪಾಲಿ ಪೇಜಿಯಾ ಪಾಲಿ ಯೂರಿಯಾ ಅಂದರೆ ಯಾರಿಗೆ ಸಕ್ಕರೆ ಕಾಯಿಲೆ ಶುರುವಾಗಿದೆ ಅಂತ ನಾವು ಹೆಂಗೆ ಕಂಡು ಹಿಡ್ಕೋತೀವಿ ಅಂದರೆ ಯಾರು ತುಂಬ ಸಾರಿ ನೀರು ಕುಡಿತಾರೆ ತುಂಬ ಸಾರಿ ಯೂರಿನ್ ಪಾಸ್ ಮಾಡ್ತಾರೆ ತುಂಬ ಸಾರಿ ತಿಂತಾರೆ ಈ ಮೂರು ಪಿ ನಮ್ಮ ಮೆಡಿಕಲ್ ಭಾಷೆ ಪಾಲಿ ಅಂದರೆ ಜಾಸ್ತಿ ಸಾರಿ ಪಾಲಿ ಯೂರಿಯಾ ಅಂದರೆ ಭಾಳ ಸಾರಿ ಯೂರಿನ್ ಪಾಸ್ ಮಾಡೋದು ಪಾಲಿ ಪೇಜಿ ಅಂದರೆ ಭಾಳ ಸಾರಿ ತಿನ್ನೋದು ಪಾಲಿ ಡಿಪ್ಸಿ ಅಂದರೆ ನೀರು ಕುಡಿಯೋದು ಇದು ರೋಗಲಕ್ಷಣ ಕೆಲವು ಸಮಯ ಇರೋದೇ ಇಲ್ಲ ಆದರೆ ಪದೇ ಪದೇ ಕುರುಗಳಾಗ್ತವೆ ಕೆಲವು ಕಡೆ ಇನ್ಫೆಕ್ಷನ್ ಆಗ್ತವೆ ಮೂತ್ರ ಮಾಡುವ ಜಾಗದಲ್ಲಿ ಯೂರಿನರಿ ಇನ್ಫೆಕ್ಷನ್ ಆಗುತ್ತೆ ಆ ಮನೆಯ ಚರ್ಮ ಇರುತ್ತಲ್ಲ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅದು ಕ್ರ್ಯಾಕ್ ಬರುತ್ತೆ ಹೆಣ್ಣು ಮಕ್ಕಳಿಗೆ ಆ ಜಾಗದಲ್ಲಿ ಮೂತ್ರ ಮಾಡುವ ಜಾಗದಲ್ಲಿ ಇನ್ಫೆಕ್ಷನ್ ಆಗುತ್ತೆ ಆಗ ನಮಗೆ ಡೌಟ್ ಬರುತ್ತೆ ಒಂದು ಬ್ಲಡ್ ಶುಗರ್ ಚೆಕ್ ಮಾಡಿಸಿ ಅಂತ ಮಾಡಿದರೆ ನಿಮಗೆ ಆ ರೀತಿ ನಾವು ಕಂಡುಹಿಡಿದೀವಿ ಎದುರ್ಕೋಬೇಡಿ ಹಿಂಗೆ ಅದೋ ಆದವರಿಗೆಲ್ಲ ಆದವ್ರಿಗೆಲ್ಲ ಸಕ್ಕರೆ ಕಾಯಿಲೆ ಇರಬೇಕು ಅಂತ ಏನಿಲ್ಲ ಬಟ್ ಸಕ್ಕರೆ ಕಾಯಿಲೆ ಇರೋರಿಗೆ ಇದು ಮೋರ್ ಕಾಮನ್ನು ಇದು ಅರ್ಥ ಮಾಡ್ಕೋಬೇಕು ನೀವೆಲ್ಲರೂ ಕೂಡ ಯಾಕಂದ್ರೆ ನಾನು ಮಾತು ಕೇಳಿದ ಮೇಲೆ ಕೆಲವು ಸಮಯ ರಾಂಗ್ ಮೆಸೇಜ್ ಹೋಗುತ್ತೆ ಅಯ್ಯೋ ನನಗೆ ಕುರ ಆಗಿದೆ ನನಗೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ಅಲ್ಲ ಸಕ್ಕರೆ ರೂಲ್ ಔಟ್ ಮಾಡ್ತೀವಿ ಸೊ ಇದಕ್ಕೆ ಭಾಳ ಸಿಂಪಲ್ ಟ್ರೀಟ್ಮೆಂಟು ಅಂದರೆ ಆ್ಯಂಟಿಬಯೋಟಿಕ್ಸ್ ಸಿಂಪಲ್ ಆ್ಯಂಟಿಬಯೋಟಿಕ್ ಕೊಡ್ತೀವಿ ಮೊದಲಿನ ಕಾಲದಾಗೆಲ್ಲ ಪೆನ್ಸಿಲಿನ್ ಇಂಜೆಕ್ಷನ್ ಬರೋದು ಈಗೆಲ್ಲ ಪೆನ್ಸಿಲಿನ್ ಇಂಜೆಕ್ಷನ್ ನಾವು ಹೆಚ್ಚಿಗೆ ಯೂಸ್ ಮಾಡೋದಿಲ್ಲ ಬೇರೆ ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ ನಿಮಗೆ ನೋವು ಕಡಿಮೆ ಆಗಲಿಕ್ಕೆ ಆ್ಯಂಟಿ ಇನ್ಫ್ಲಮೇಟ್ರಿ ಅಂತೀವಿ ನಾವು ಎಲ್ಲೋ ಒಂದು ಕಡೆ ಪ್ಯಾರಾಸಮಾಲು ಡೈಕ್ಲೋಫೆನ್ ಹಾಕಿಂತ ಕೊಡ್ತೀವಿ ಆ್ಯಂಡ್ ಕುರ ಒಡ್ಕೊಳ್ಳೋವರೆಗೂ ಕೂಡ ನಿಮಗೆ ಟ್ರೀಟ್ಮೆಂಟ್ ಆಗೋಲ್ಲ ತನ್ನಷ್ಟಿ ತಾನೇ ಒಡ್ಕೊಳ್ಳುತ್ತೆ ಇಲ್ಲಾಂದರೆ ನಾವು ಅದನ್ನು ಐ ಎನ್ ಡಿ ಅಂತ ಮಾಡ್ತೀವಿ ನಾನು ಅವಲೇ ಹೇಳ್ದಂಗೆ ಮೂರು ಜಾಗದಲ್ಲಿ ಒಂದು ಈ ಪೆರೋಟಿ ಆ್ಯಪ್ಸಿಸ್ಸು ಎರಡನೇದು ಹಾಲು ಕೊಡುವಂಥ ತಾಯಿ ತನ್ನ ಮಗುಗೆ ಹಾಲು ಉಣಿಸ್ತಾರಲ್ಲ ಅಂಥವರಿಗೆ ಎದೆಯಲ್ಲಿ ಬಾವಾಗುತ್ತೆ ಎದೆ ಬಾವು ಅಂತಾರೆ ಕನ್ನಡದಲ್ಲಿ ಅದು ಕೂಡ ಆಪ್ಸಿಸ್ ಆಗುತ್ತೆ ನೀವು ಕರೆಕ್ಟ್ ಟೈಮ್ನಲ್ಲಿ ತೋರಿಸ್ಕೊಳ್ಳಿಲ್ಲ ಅಂದರೆ ಎದೆಯಲ್ಲಿ ಒಂದು ಭಾಗದಲ್ಲಿ ಶುರುವಾದ ಕೀವು ಬೇರೆ ಬೇರೆ ಭಾಗಕ್ಕೆ ಹರಡಿ ನೀವು ನಮ್ಮ ಹತ್ರ ಬರೋ ಇಡೀ ಎದೆ ಒಂದು ಬ್ಯಾಗ ಪಸ್ ಆಗಿಬಿಡುತ್ತೆ ಅದರಿಂದ ದಯವಿಟ್ಟು ಮಂತ್ರ ಹಾಕ್ಸೋದನ್ನು ನಾವು ನೋಡಿದ್ದೀವಿ ಎಲ್ಲೋ ಒಂದು ಕಡೆ ತಾಯ್ತ ಕಟ್ಟಿಸೋದು ನೋಡಿದ್ದೀವಿ ದಯವಿಟ್ಟು ಅದನ್ನು ಮಾಡಿಸ್ಕೊಳ್ಳಿ ನಮಗೆ ಬೇಡ ಅನ್ನಲ್ಲ ಅದನ್ನು ಮಾಡಿಸ್ಕೊಂಡು ನಮ್ಮ ಹತ್ರ ಬನ್ನಿ ಯಾಕಂದರೆ ನಾವು ಭಾಳ ಸಾರಿ ನಾವು ಹೇಳ್ತೀವಿ ನಮ್ಮ ಸೈನ್ಸ್ ಎಂಜಿನಿಯರ್ ಅಂದರೆ ಹಾವು ಕಚ್ಚಿದ ಮಂತ್ರ ಹಾಕ್ಬೇಕಾ ಡಾಕ್ಟ್ರೇ ನಾನು ಭಾಳ ಸಾರಿ ಹೇಳಿದ್ದೀನಿ ಹಾಕ್ಸಿ ಆ ಮನುಷ್ಯನಿಗೆ ಧೈರ್ಯ ಬರುತ್ತೆ ಎಲ್ಲೋ ಒಂದು ಸೈಕಲಾಜಿಕಲ್ ಬಟ್ ಈ ಬರೀ ಮಂತ್ರವಾತಿ ಜೊತೆಯಲ್ಲೇ ಇದ್ದು ಹಾಳು ಮಾಡ್ಕೋಬೇಡಿ ದಯವಿಟ್ಟು ಮಂತ್ರವಾದಿನೇ ನಿಮ್ಮ ಕಾರ್ನಲ್ಲಿ ಕುಂಡಿಸ್ಕೊಂಡು ನಮ್ಮ ಆಸ್ಪತ್ರೆಗೆ ಬನ್ನಿ ಅಂತ ಹೇಳ್ತೀವಿ ಯಾಕಂದರೆ ಮಂತ್ರ ಹಾಕಿದರೆ ಮಾವಿನಕಾಯಿ ಉದುರಲ್ಲ ಅಂಥದ್ರೊಳಗೆ ಹಾವಿನ ವಿಷಯ ಹಿಡಿಯೋಲ್ಲ ಆದರೆ ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಆಗುತ್ತೆ ಇದು ಕೂಡ ಅದೇ ಥರ ನೀವು ಹಾಕಿಸಿ ಆದರೆ ನನ್ನ ಹತ್ರ ಬನ್ನಿ ಯಾಕಂದರೆ ಎದೆಯ ಭಾವನ ಕೀವನ್ನ ಎಷ್ಟೋ ಸಮಯ ನಾವು ಅರ್ಧ ಲೀಟ್ರು ಒಂದು ಲೀಟ್ರ್ ಕೀವನ ಡ್ರೈನ್ ಮಾಡ್ತೀವಿ ಬ್ರೆಸ್ಟ್ನಿಂದ ನೀವು ಬೇಗನೆ ಬಂದಿದ್ದರೆ ನಮ್ಮ ಹತ್ರ ಮ್ಯಾಸ್ಟೈಟಿಸ್ ಸ್ಟೇಜ್ ಅಂತೀವಿ ನಾವು ಆಗ ಆ್ಯಂಟಿಬಯೋಟಿಕ್ ಹಾಕಿದರೆ ಅದು ನಿಂತೋಗಿರೋದು ಮೂರನೇದು ಬಹಳ ಇಂಪಾರ್ಟೆಂಟ್ ದಯವಿಟ್ಟು ತಿಳ್ಕೊಳ್ಳಿ ಮೋಷನ್ ಮಾಡುವ ಜಾಗದಲ್ಲಿ ಗುದದ್ವಾರ ಜಾಗದಲ್ಲಿ ಮೂರು ಕಾಯಿಲೆ ಬಹಳ ಕಾಮನ್ನು ಒಂದು ಹೆಮರಾಯ್ಡ್ಸ್ ಫೈಲ್ಸ್ ಅಂತೀವಿ ಮಳೆ ಕಾಯಿಲೆ ಅಂತಾರೆ ಹಳ್ಳಿ ಕಡೆ ಅದು ಬಿಟ್ಟರೆ ಫಿಷರ್ ಸೀಲ್ ಉಣ್ಣಾಗುತ್ತೆ ಅದನ್ನು ಫಿಶರ್ ಅಂತೀವಿ ಮೂರನೇದೇನೆ ಬಾವು ಇಷ್ಟಪ್ಪ ಆಗುತ್ತೆ ನೀವು ಹಂಗೆ ಇದ್ದರೆ ಅದು ಒಡ್ಕೊಂಡು ಮುಂದೆ ಫಿಸ್ ಆಗತ್ತೆ ಆವಾಗಲೇ ನಾನು ಆ ಕನ್ನಡದ ಮಾತು ಹೇಳಿದ್ದು ಉಗುರ್ನಾಗ ಹೋಗೋದಕ್ಕೆ ಕೊಡಲಿ ತೊಗೋಬೇಕಾಗತ್ತೆ ಸೊ ಬಿಗಿನಿಂಗ್ನಲ್ಲಿ ನಮ್ಮ ಹತ್ರ ಬಂದರೆ ನಿಮ್ಗೆ ಆಂಟಿಬಯೋಟಿಕ್ ಹಾಕಿ ನಾವು ಸರ್ವ್ ಮಾಡ್ತೀವಿ ಇಲ್ಲ ಅಂದರೆ ಅದನ್ನು ಅನಿಸಲಿ ಪಸ್ಸನ್ನು ಡ್ರೈನ್ ಮಾಡ್ತೀವಿ ಹಂಗೆ ಬಿಟ್ಟರೆ ಅದು ಒಡ್ಕೊಂತಂದರೆ ಫಿಸ್ಚೂಲ ಆಗುತ್ತೆ ಇನ್ನೊಂದು ಸಮಯ ನಾನು ಗುದದಾರದ ಕಾಯಿಲೆಗಳ ಬಗ್ಗೆ ಮಾತನಾಡುವಾಗ ನಿಮಗೆ ಪೈಲ್ಸ್ ಅಂದರೆ ಏನು ಫಿಸ್ಚೂಲ ಅಂದರೆ ಏನು ಏನು ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದನ್ನು ವಿವರವಾಗಿ ಅದನ್ನೇ ಒಂದು ಬೇರೆ ಎಪಿಸೋಡ್ ಮಾಡ್ತೀನಿ ಇವತ್ತು ನಾವು ಮಾತಾಡ್ತಾ ಇರೋದು ಈ ಕುರಗಳ ಬಗ್ಗೆ ಬಹಳ ಸಾಮಾನ್ಯ ಇದು ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇದೆ ಅದು ನಿಮ್ಮ ರಕ್ತ ಪದೇ ಪದೇ ಯಾಕೆ ಕುರ ಆಗುತ್ತೆ ಡಾಕ್ಟ್ರೆ ಆಗುತ್ತೆ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನಿಂದ ಆಗುತ್ತೆ ದಯವಿಟ್ಟು ಎದುರ್ಕೋಬೇಡಿ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಓನ್ಲಿ ಥಿಂಗ್ ನಿಮಗೆ ನಾವು ವೈದ್ಯರಾಗಿ ಏನು ಮಾಡ್ತೀವಿ ಅಂದರೆ ಆ ಪಸ್ಸನ್ನು ಕಲ್ಚರಿಗೆ ಕಳಿಸ್ತೀವಿ ಅದರಲ್ಲಿ ಯಾವ ಬ್ಯಾಕ್ಟೀರಿಯಾ ಇದೆ ಲ್ಯಾಬ್ಗೆ ಆ ಪಸ್ಸನ್ನು ಬ್ಲಡ್ ಅಲ್ಲ ಬ್ಲಡ್ನು ಕಲ್ಚರ್ ಮಾಡ್ತೀವಿ ಬ್ಲಡ್ ಕೆಟ್ಟಿದೆಯಾ ಇಲ್ಲ ಅಂತ ನೋಡೋಕ್ಕಲ್ಲ ಯಾವ ಬ್ಯಾಕ್ಟೀರಿಯಾ ನಿಮ್ಮ ಬ್ಲಡ್ನಲ್ಲಿದೆ ಈ ಪಸ್ನೆ ಕಳಿಸಿದರೆ ಅದು ಯಾವ ಥರ ಬ್ಯಾಕ್ಟೀರಿಯಾ ಸ್ಟ್ರೆಪ್ಟಾಕಾಯ ಸ್ಟೆಫೈಲೊಕ್ ಆಕಾಯ ಸೂಡಮ್ಮನ್ನ ಸಹ ಅದು ನಮ್ಮ ಭಾಷೆ ಅದಕ್ಕೆ ಯಾವ ಆ್ಯಂಟಿಬಯೋಟಿಕ್ ಕೊಡಬೇಕು ಅನ್ನೋದನ್ನು ಕಲ್ಚರ್ ಆ್ಯಂಡ್ ಸೆನ್ಸಿವಿಟಿ ಹೇಳುತ್ತೆ ಸೊ ಇದನ್ನು ನಾವು ಮಾಡ್ಬೋದು ಸೊ ಇವತ್ತು ಕುರುಗಳ ಬಗ್ಗೆ ದಯವಿಟ್ಟು ಅದರೊಳಗಾಗಿ ಬೆರಳಿನಲ್ಲಿ ಯೂಜಲಿ ಕೈನಲ್ಲಿ ಅದರೊಳಗಾಗಿ ಉಗುರು ಸುತ್ತಿ ಯಾಕಾಗುತ್ತೆ ಅಂದರೆ ಒಂದೊಂದು ಸಾರಿ ಚಳಿಗಾಲದಲ್ಲಿ ಚರ್ಮ ಎದ್ದೊಳುತ್ತೆ ಅದನ್ನು ಬಾಯಿನ ಖಚಿ ಮಾಡಿ ತೆಗಿತೀರಿ ದಯವಿಟ್ಟು ಹಂಗೆ ಮಾಡಬೇಡಿ ಅದನ್ನು ಉಗುರುನ ಕಿತ್ತಾಕ್ಬೇಡಿ ಹಿಂಗೆ ಕೀಳ್ಬೇಡಿ ಅದರಿಂದನೂ ಆಗುತ್ತೆ ಅದು ಹ್ಯಾಂಡ್ ಇನ್ಫೆಕ್ಷನ್ ಬಗ್ಗೆ ನಾನು ಭಾಳ ಸಾರಿ ನಿಮಗೆ ಪಲ್ಪ್ ಸ್ಪೇಸ್ ಇನ್ಫೆಕ್ಷನ್ ಅಂದರೆ ಏನು ವೆಬ್ ಸ್ಪೇಸ್ ಇನ್ಫೆಕ್ಷನ್ ಅಂದರೆ ಏನು ಈ ಪಾಮರ್ ಇನ್ಫೆಕ್ಷನ್ ಅಂದರೆ ಏನು ಇವೆಲ್ಲ ತೀನಾರ್ ಇನ್ಫೆಕ್ಷನ್ನು ಹೈಪೋತ್ ಇವೆಲ್ಲ ಈ ಅದೊಂದು ಎಪಿಸೋಡು ಬೇರೆ ಮಾಡ್ತೀನಿ ಬಟ್ ಇವತ್ತು ಕುರುಗಳ ಬಗ್ಗೆ ಮಾತನಾಡುವಾಗೆ ಇದೇ ಸಮಯದಲ್ಲಿ ನಿಮ್ಮ ಹೆಬ್ಬೆಟ್ಟಿನಲ್ಲಿ ಕಾಲಿನ ಹೆಬ್ಬೆಟ್ಟಿನಲ್ಲಿ ಇನ್ ಗ್ರೋವಿಂಗ್ ಇಲ್ಲ ಅಂತೀವಿ ನಾವು ಉಗುರು ಕಟ್ ಮಾಡುವಾಗ ಯಾವಾಗಲೂ ಉಗುರು ನಿಮ್ಮ ಇದ್ರ ಮೇಲೆ ಕೂತಿರಬೇಕು ಈ ಪಲ್ಪ್ ಮೇಲೆ ಕೂತಿರಬೇಕು ನೀವು ಕಾರ್ನರ್ನ ಹಿಂಗೆ ಕಟ್ ಮಾಡಿದ್ರಿವು ನೇಲ್ ಕಟ್ನಲ್ಲಿ ನಿಮ್ಮ ಉಗುರು ಮುಂದಕ್ಕೆ ಬೆಳೆಯೋದ್ರ ಬದಲು ಒಳಗೆ ಬೆಳೆಯುತ್ತೆ ಅದನ್ನು ನಾವು ಇನ್ಗ್ರೋವಿಂಗ್ ಟೋನೆ ಇಲ್ಲ ಅಂತೀವಿ ಅಲ್ಲೂ ಕೂಡ ಇದೇ ರೀತಿ ಪ್ಯಾರಾನೈಕಿ ಆಗುತ್ತೆ ಸೊ ದಯವಿಟ್ಟು ಬಹಳ ಇಂಪಾರ್ಟೆಂಟು ನೀವು ಕಾಲಿನ ಉಗುರನ್ನ ಕಟ್ ಮಾಡೋ ದಯವಿಟ್ಟು ಕಾರ್ನರನ್ನ ಟ್ರಿಮ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು